ತಾವ ಝುಳಕ ಹಣಿಯ ಸ್ಥಳಕ ಹೌದೌದು ಈ ಮನ ಜಳಕ ಮಾಡಿದ ಮ್ಯಾಲ ಈ ಹುಡುಗಿ ಕೊಳಕ ದೇಹಕ್ಕೆ ರಗಡ ರಂಗಾರ ಆಗ ಬಿಳಿ ಸೀರಿ ಉಟ್ಟಾಳ ಮ್ಯಾಲ ಪೌಡರ್ ಬಡದಾಳ ಲಿಪ್ಟಿಕ್ ಹಚ್ಚಾಳ ಹೌದೌದು ಬಂಗಾರ ಹಾಕ್ಯಾಳ ಬೆಳ್ಳಿ ಹಾಕ್ಯಾಳ ಏನ್ ಬೇಕಾದ ವೈಡೂರ್ಯ ಮಾಡ್ಕೊಡ್ರು ಸಹಿತ ಮೊದ್ಲು ಏನ್ ಮಾಡ್ಬೇಕ ಒಳಗ ನಿನ್ನ ಮನಸ್ಸು ಸ್ವಚ್ಛ ಇರ್ಲಿಕ್ಕೆ ಅಂದ್ರೆ ನಿನ್ನ ಕೊಳಕ ದೇಹಕ್ಕೆ ಸಿಂಗಾರ ಮಾಡಿದ್ರೆ ಏನು ಪ್ರಯೋಜನ ಆಯ್ತಾ ತಿಳಿಕೆ ಕವಿಗಳು ಹೇಳ್ತಾರೆ ಮ್ಯಾಗ ಜಳಕ ಮಾಡಿದ್ರ ಉಪಯೋಗ ಒಳಗ ಹೇಳಿ ಕೇಳ ತಂಗಿ ಹೆಂಗೈತೆ ಅಂದ್ರ ಇವತ್ತು ನಿನ್ನೆ ಬೇರೆ ಅದ ಇವತ್ತು ಅಧ್ಯಾತ್ಮ ವಿಷಯ ಹೌದು ಅಧ್ಯಾತ್ಮ ಅಂದ್ರೆ ಹೆಂಗಪ್ಪ ಅಂದ್ರೆ ಶರೀರನ್ನು ಹಂತದ ಒಂದು ಹೆಣಿತಿನ ಮಾಡ್ಯಾರ ಅನ್ನು ಹಂತದ ಒಂದು ಗಂಡನ ಮಾಡ್ಯಾರ ಹೌದೌದ ಅಂದ್ರೆ ಇದು ಶರೀರ ಏನೇನು ಕಾಯಕ ಮಾಡ್ಯದ ಜೀವ ಏನೇನ ಕಾಯಕ ಮಾಡಿದ ಈ ಜಗತ್ತದೊಳಗ ಹೌದೌದ್ ಇಲ್ಲಿ ಯಾವ್ದು ಶರೀರ ದೊಡ್ಡದಾಗ್ತದ ಜೀವ್ ದೊಡ್ಡದಾಗ್ತದ ಕೂತ ದೈವದ ಇವತ್ತು ವಿಚಾರ ಮಾಡುವಂತ ಮಾತಿಲ್ಲ ವಿಚಾರ ಮಾಡುದು ಯಾಕಂದ್ರ ಒಂದು ಮಾತು ಹೇಳಿದ್ರೆ ನಮ್ಗೆ ಯಾರೋ ನಮ್ಮ ಸಹರು ಒಟ್ಟ ಹಾ ಇವತ್ತಿನ ದಿನ ಹಾಡಿಕೆ ಆದ್ರೆ ಹೆಂಗಾಗಬೇಕು ಹೌದೌದು ಇವತ್ತ ಹೆಣ್ಣಿನ ಶಬ್ದ ಗಂಡಿನ ಬಾಯಾಗ ಬಂದಿರಬಾರ್ದು ಗಂಡಿನ ಶಬ್ದ ಹೆಣ್ಣಿನ ಬಯಾಗ ಬಂದಿರಬಹುದು ಹೌದೌದೌದ್ ಇದ್ ಮಾತ ನೂರು ಸತ್ಯ ಹಾ ಯಾಕಂದ್ರೆ ನಿಮಗೊಂದು ಕಮಿಟಿ ಅವ್ರಿಗೆ ಹೇಳ್ತಾನು ಯಾರು ಹೆಣ್ಣಿನ ಮಾತು ಮಾತಾಡ್ತಾರ ಯಾರ ಗಂಡ ಮಾತ ಮಾತಾಡ್ತಾರೂ ಮಾಡ್ ಅವನ ಹಾಕಿ ಬೆಳಸಾಕ್ ಬಂದ್ರ ನಮ್ಮ ಅಪ್ಪಗಳಿಂದ ಏನೇನು ಮಾಡ್ಕೋಬಾರ್ದು ನಮ್ಮ ಅಪ್ಪನ ಯಾವ ಇವತ್ತ ಅರ್ಜುನ್ ಇರ್ಲಿ ಭೀಮ್ ಇರ್ಲಿ ನಕ್ಕ ಇರ್ಲಿ ಸಹದೇವ್ ಇರ್ಲಿ ಅಲ್ಲರ್ದ ಧರ್ಮರಾಜ ಇರ್ಲಿ ಇದು ಅಲರ್ದ ನನ್ನ ರಾಮ್ ಇರ್ಲಿ ವಿಷ್ಣು ಇರ್ಲಿ ಬ್ರಹ್ಮ ಇರ್ಲಿ ಮಹೇಶ್ವರ ಇರ್ಲಿ ರಾವಣ ಇರಲಿ ಇವ್ರು ಎಷ್ಟು ಮಂದಿ ಜಗತ್ತದೊಳಗೆ ನನ್ನ ದೈತ್ರದಾರ್ ಮೂವತ್ ಮೂರು ಕೋಟಿ ಮಂದಿ ದೇವ್ ದೈತರು ಅರವತ್ತಾರು ಕೋಟಿ ಮಂದಿ ದೈತರಿದ್ರು ಮೂವತ್ ಮೂರು ಕೋಟಿ ಮಂದಿ ದೇವತೆಗಳು ಇದ್ರು ಇದ್ರ ಒಳಗಿಂದ ತಂಗಿ ಬಾಂಧ ನೀಡ್ಬಾರ್ದು ಈ ಹುಡುಗನ ಒಳಗ ಅವರ ಇದ್ರ ನೀನು ತಿಂಡಿದ್ರೆ ಮುದ್ದ ಮತ್ತ ಕುಡ್ಯಾರ ಇಲ್ಲಿ ಹುಡುಗನ್ ಸೋಡಿ ಇವತ್ತು ಎಲ್ಲಿ ಮಂದ್ರೂಪ್ ಗ್ರಾಮದಾಗ ಇಲ್ಲಿ ಎಲ್ಲಾರು ಬಂದ ಬಂದ್ ಹೋಗ್ಯಾರ ಅಂತ ಪಡಿಕೆಗಳು ಎಟ್ಟ ಹೋಗ್ಯಾವ ಈ ಹುಡುಗನ್ ಕೈಯಾಗ ಸಿಕ್ಕ ಅದಕ್ಕಾಗಿ ನೀ ನೀವತ್ತು ನಿನ್ ನಿನ್ ಒಂದು ಮಾತು ಹೇಳ ಏನ್ ಏನ್ ಹೇಳಿ ಅಂದ್ರ ಪೈಲೆ ಪ್ರಥಮದಾಗ ಈ ಹಿರಿಯಾರೆಲ್ಲ ಕೇಳಿರ್ತಕ್ಕಂತ ಯಾವ ತಂಗಿನಿ ಬಾಂಧ ಕೇರ ಇಲ್ಲಿ ತಳಗಿನ ಯಾವ ಮಾತಾಡ್ಬೇ ஆஹ் சஷஷ்டி நிர்மண்கூட இது யாவரு நன்கில்ல ಪೈಲೆ ಪ್ರಥಮದಾಗ ನಿರಾಕಾರದಾಗ ನಿಮ್ ಮೌ ಯಾ ಇದ್ಳು ಯಾರೂಪದಾಗ ಇದ್ಳು ನಿಮ್ ತಾಯಿ ತಂದೆ ಹೆಸರು ಏನು ನಿಮ್ಮ ತಳ ಪಾರ್ವತಿಯಲ್ಲಿ ಹುಟ್ಟ್ಯಾ ಅಂದ್ರೆ ನಿಮ್ ಮೌ ಎಲ್ಲಿ ಹುಟ್ಟಿದ ಕೃತಾರ ಕಲವಿಗ ಇದ್ದದ್ ಮಾತ್ರ ಎಷ್ಟು ನಾಲ್ಕು ಈಗ ಈಗ ಆದ್ರೆ ಏನಪ್ಪಾ ಚಾಲ್ತಿ ಒಳಗ ಅದ ಅಂದ್ರೆ ಪೈಲೆ ಪ್ರಥಮದಾಗ ಅಳವೀಗ ಹಾ ಮಳಾಂಧರ್ವೀಗ ಒಳಗ ನಿಮ್ಮ ನಿಮ್ ಮಡಿಕೆಯ ಕೇಂದ್ರ ಮಾಡಿದ್ರ ಅಂದ್ರೆ ಬಂದು ಹೇಳಿ ಹೋಗ ನನ್ನ ಜಿಂಗಿರ್ಬಿಲ್ಲಿ ಯಾಕಂದ್ರೆ ನೋಡು ಸ್ಟೇಜ್ ಮೇಲೆ ಕಾರ್ಯಕ್ರಮ ಮಾಡೋದು ಬೇರೆ ಹೌದು ಹೌದು ಗ್ರಾಮದಾಗ ಈ ಕಂಬಗೆ ಸುರೇಶ್ ನಿನ್ನ ಸೀರಿ ತರ ತರ ಹೋಗತರೆ ಇದು ನಿನಗೆ ಯಾತ್ರಕಿ ಆ ವಾಟ್ ಸೀರಿ ನೇ ಗಟ್ಟಿ ಬಿಡಪ್ಪ ನೀ ಸೀರಿ ಬಿಡಾಂಗಿಲಿಕ್ಕೆ ಸೀರಿ ಹೊರದ ಹೋಗೋದು ನೀ ಮಂದರೂಪ ಅದಕ್ಕಾಗಿ ಮಾಸ್ತರ ಇವತ್ತು ನಿಮ್ಮ ಅವು ನೀ ಬೆಳಸಕ್ಕಿತಿ ಅಂದ್ರೆ ನಮ್ ಹಿರಿಯಾರ ಒಂದು ಮಾತು ಕೊಟ್ಟಾರ ಇಂತವ್ರೆ ಬೇಕಲ್ಲ ಕೇಳವ್ರ ಮುಂದೆ ಹೇಳವ್ರ ಅದಕ್ಕಾಗಿ ನಿಮ್ಮಂತ ನಾವು ಜ್ಞಾನಿಗಳಲ್ಲುತ್ತಂತ ದೊಡ್ಡ ದೊಡ್ಡ ವೇಗಿಗಳಿದ್ರಿ ಮಹಾತ್ಮರ ಗವಾಯಿಗಳಿದಿರಿ ಶಾಸ್ತ್ರಿಗಳ ಆರ್ ಶಾಸ್ತ್ರ ಹದಿನೆಂಟು ಪುರಾಣ ಓದಿದ ಮಹಾಜ್ಞಾನಿಗಳ ಕೂಡ ಇವತ್ತಿನ ದಿನ ನಿಮ್ಮಅವು ಕರೆಯ ಕರೆ ನೀ ಅವಳು ಬೆಳೆಸಿ ಹಾಡಾಕತ್ತಿ ಅಂದ್ರ ನಿಮ್ಮ ಅವು ಜಗತ್ತದೊಳಗೆ ಏನ ಕಲ್ಲು ತಯಾರು ಮಾಡ್ಯಾಳೋ ಏನ ಮಣ್ಣು ತಯಾರ ಮಾಡ್ಯಾಳೋ ಏನ ಭೂಮಿ ತಯಾರು ಮಾಡ್ಯಾಳೋ ಪ್ರಾಣಿ ಪಕ್ಷಿ ತಯಾರು ಮಾಡ್ಯಾಳು ಏನ ದೈತರನ್ನ ತಯಾರು ಮಾಡ್ಯಾಳು ಏನ ದೇವತೆಗಳನ್ನ ತಯಾರ ಮಾಡ್ಯಾಳು ನಿಮ್ ಮೌನೇನ ತಯಾರು ಮಾಡ್ಯಾಳ ಅನ್ನೋ ಅಂತದ ಇವತ್ತು ಮಂದ್ರೂಪ್ ಗ್ರಾಮದಾಗ ಕೊಟ್ಟ ಇವತ್ತಿನ ದಿನ ಬೆಳೆಕೊಂಡು ಇಲ್ಲಿ ಮಂದ್ರೂಪ್ ಗ್ರಾಮದ ವಾರ್ನಿಂಗ್ ತಂಗಿ ಇನ್ನೊಂದು ಮಾತು ಹೇಳಿ ಏ ಪೈಲೆ ಪ್ರಥಮದಾಗ ಕತ್ತಲಿತ್ತು ಕತ್ತಲದಿಂದ ಬೆಳಕಾಗ್ಯದ ಬೆಳಕಾಗ್ಯದ ಅಂತ ನನಗೆ ಹೇಳ್ತಾಳ ಹುಡುಗಿ ಹೇಳ್ರಪ್ಪ ಅಂದ್ರ ಪೈಲೆ ಪ್ರಥಮದಾಗ ಅಂಧಕಾರ ದುಂದಕಾರ ನಿರಾಕಾರ ನಿರ್ಧಾರ ಅದರ ಕಡೆ ಕೇಳಾಕ ನಾನು ಹಾ ಆದಿ ಅನಾದಿ ಆಗ ಹಾಗೆ ಜಗ ಇದ್ದಿದ್ದಿಲ್ಲ ಬೈಲಿಗೆ ಬೈಲಿತ್ತು ಬಿಳಿವರ ಝುಮ್ರ ಜುಮ್ರ ಇತ್ತು ಅವಾಗ ಝುಮ್ರ ಝುಮ್ರ ಅಂದ್ರೆ ಬೇಸನ ಅವಾಗ ಝುಮ್ರ ಅಂದ್ರೆ ಏನಪ್ಪಾ ಅಂದ್ರೆ ನನ್ನ ಗಂಡಿನ ಸ್ವರೂಪ ಇತ್ತು ನನ್ನ ಗಂಡಿನ ಆಕಾರ ಇತ್ತು ಝುಮ್ರ ಏನು ಇಬ್ಬಣ್ಣಿ ಸ್ವರೂಪದಾಗಿತ್ತು ಹೌದೌದೌದೌದು ಬೈಲೆ ಪ್ರಥಮದಾಗ ನೀನು ಸೀರಿ ಇಲ್ಲ ನಿನ್ನ ಪಡಿಕೆ ಇಲ್ಲ ನಿನ್ನ ದುರ್ಗಾ ಇಲ್ಲ ದ್ಯಾಮ ಇಲ್ಲ ಕಂಠೆ ಇಲ್ಲ ಕರೆ ಇಲ್ಲ ಪಾರ್ವತಿ ಇಲ್ಲ ಲಕ್ಷ್ಮಿ ಇಲ್ಲ ಸರಸ್ವತಿ ಇಲ್ಲ ಹೌದ್ ಹೌದ ಇವ್ರು ಎಲ್ಲಾರು ಎಲ್ಲಿ ಹುಟ್ಟಿದ್ರ ಹಿಂದಾಗಡೆ ಹೇಳ್ತಾನೆ ಕೇಳ ಹೇಳಕ್ಕೆ ಅವಾಗ ನಮ್ಮ ಅಪ್ಪ ಏನ್ ಮಾಡಿದ ಸ್ವಯಂ ಜ್ಯೋತಿ ಪರಮಾತ್ಮ ಸೃಷ್ಟಿ ನಿರ್ಮಾಣ ಮಾಡಿದ ಕೈಲಾಸ ಒಳಗ್ ಕೂತ ಏನ್ ಮಾಡ್ತಿದ್ರು ಯೋಚನೆ ಮಾಡಿದ ಏನ್ ಮಾಡ್ತಾನಪ್ಪ ಬೇಕಾದ ಅಂತ ಬ್ರಹ್ಮ ಏನ್ ಹೇಳ್ತಿದ್ರೇತಿದ್ರು ವಿಷ್ಣು ಸಲಿತನ ಅಂತ ಹೇಳ್ತಿದ್ದ ಮಹೇಶ್ವರ ಯಾವ ಮಾಡ್ತಾನ ಅಂತ ಹೇಳ್ತಿದ್ದ ಎಲ್ಲಾ ಮೂರು ಮಂದಿ ಕಾಯಕವನ್ನ ಮಾಡ್ತಿದ್ರು ಭೂಮಿ ಮ್ಯಾಗ ಜಗತ್ತ ಕೈಲಾಸದಾಗ ಅವಾಗ ನಮ್ಮ ಮಾಪಿ ಏನ್ ಮಾಡಿದ ಪರಮಾತ್ಮ ಏನ್ ಮಾಡ್ತಾಳಪ್ಪ ತನ್ನಲ್ಲಿ ವಿಚಾ ಮಾಡಿದ ವಿಚಾ ಶಕ್ತಿ ಕ್ರಿಯೆ ಮಾಡಿದ ಎಂತರಿ ನಮ್ಮ ಅಪ್ಪನ ಹತ್ತಿರ ನಮ್ಮ ಅಪ್ಪನ ಭಗವಂತನಕತ್ತ ಎಂತ ಜ್ಞಾನಿ ಮನುಷ್ಯ ವಿಚಾ ಮಾಡಿದ ವಿಚ್ಛಾ ಶಕ್ತಿನ ಒಂದೇ ಕ್ಷಣದಾಗ ಹುಟ್ಟಿಸಿ ಹುಟ್ಟಿಸಿಬಿಟ್ಟ ಕ್ರಿಯಾ ಮಾಡಿದ ಒಂದೇ ಕ್ಷಣದಾಗ ನಿಮ್ಮ ಕ್ರಿಯಾಶಕ್ತಿನ ತಯಾರ ಮಾಡಿದ ಹೌದೌದ ಜ್ಞಾನ ಮಾಡಿದ ಜ್ಞಾನ ಶಕ್ತಿನ ಒಂದೇ ಕ್ಷಣದಾಗ ತಯಾರ ಮಾಡಿದ ಹ ಮೋಹ ಮಾಡಿದ ಮೋಹ ಶಕ್ತಿನ ಒಮ್ಮೆ ತಯಾರ ಮಾಡಿದ ನಮ್ಮ ಅಪ್ಪ ಹೌದೌದ್ ಯಾಕಂದ್ರೆ ತಂಗಿ

ಏನೇನ್ ಮಾಡ್ಯನ್ ಇವತ್ತ ನಾ ಗಂಡ ನಮ್ಮ ಬೆಳಸಿ ಹೋಗೋಣ ಎಲ್ಲಿ ಮಂದ್ರೂಪುರ್ ಗ್ರಾಮದ ಇವ್ರ ಸಂಬಂಧ ಇಲ್ಲ ನಮ್ಮ ಇಂತ ಮಾಡ್ಯನ್ ಏನ್ ಮಾಡಿದ ಮಾಸ್ತರಕ್ಷಣದಾಗ ಚೌದ ರತ್ನಗಳ ಉತ್ಪತ್ತಿ ಮಾಡಿದ ಕ್ಷಣದಾಗ ಬೆಟ್ಟ ಗೊಡ್ಡ ರತ್ನ ಮಾಡ್ ಸಮುದ್ರ ನದಿಗಳನ್ನ ಕ್ಷಣದಾಗ ತಯಾರು ಮಾಡಿದ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ ಹೌದೌದೌದ ಎಂಬತ್ನಾಕು ಲಕ್ಷ ಜೀವರಾಶಿಗಳನ್ನು ಒಮ್ಮೆ ಹುಡ್ಸಿದ ಸೂರ್ಯ ಚಂದ್ರ ಮತ್ತ ನೆಲಗಂಗೆ ಹರಿತನ ಏನ್ ಮಾಡಿದ ನನ್ನ ಪರಮಾತ್ಮ ಹ ಹ ಒಂದಕ್ಷಣದಾಗ ತಯಾರು ಮಾಡಿದ ಸ್ವಯಂ ಜ್ಯೋತಿ ಪಾರ ಹೌದಾ ತಂಗಿ ಹಾ ಹಾ

ಹಾಜನದ್ರ ತೇರ ಮೈಲ್ ಅನುಗುಡ ನನಗ ಒಂದ್ ಇಬ್ರು ಮೂರು ಮಂದಿ ಗಂಟೆ ಬಿದ್ದು ಕಿಶೆ ಹೊಡೆದ ತಗೊಂಡ್ ಹೋಗ ನಾ ಎಂತ ಯಾವ ಮಾಡವಲ್ಲ ಇವತ್ತು ಗರಸ್ನಾಗ ಊಟ ಬಡದಂಗ ಯಾವ ಮಾಡ್ ಊಟ ಭೂಮಿ ಹಂಗ ತಯಾರಾಗಿದೆ ನೀರು ಹೆಂಗೆ ತಯಾರಾಗಿದೆ ಬೆಂಕಿ ಹೆಂಗ ತಯಾರಾಗಿದೆ ಹವಾ ಹೆಂಗೆ ತಯಾರಾಗಿದೆ ಗಾಳಿ ಹ್ಯಾಂಗ ತಯಾರ ಹೆಂಗೆ ಹೆಂಗ ಪೈಲೆ ಪ್ರಥಮದಾಗ ನಿರಾಕಾರದಾಗ ನಮ್ಮ ಅಪ್ಪಗಳು ಮೂರು ಮಂದಿ ಇದ್ರು ಯಾರ್ಯಾರು ಯಾರು ಯಾವ ನನ್ನ ಪರಮಾತ್ಮ ಒಬ್ಬಿದ್ದ ಯಾವ ನನ್ನ ಜಾಂಬುವಂತ ಋಷಿ ಒಬ್ಬಿದ್ದ ಒಬ್ಬ ನನ್ನ ಆದಿನಂದಿ ಬಸವಣ್ಣ ಇದ್ದ ಹೌದೌದು ಹೌದು ಅವಾಗ ಜಾಂಬುವಂತ ಏನ್ ಮಾಡ್ತಿದ್ದ ಜಾಂಬು ಗಡ್ಡಿ ಮೇಲೆ ತೇಲ್ಕೋತ 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 ಜಾಂಬು ಗಡ್ಡಿ ಒಳಗೆ ಹುಟ್ಟಿ ಬಂದ ನನ್ನ ಜಾಂಬುವಂತ ಎಲ್ಲಿ ನೀನು ಹವ್ವಾನಿ ಸೀರೆ ಇಲ್ಲ ನಿನ್ನ ಪಡಿಕೆ ಇಲ್ಲ ನಿಮ್ಮ ಮೌನೇನು ಸಂಬಂಧ ಇಲ್ಲ ಎಲ್ಲಿ ನಿಮ್ಮ ಮೌಗಳ ಸಂಬಂಧ ಇಲ್ಲಾರ್ದ ಹುಟ್ಟಿ ಬಂದ ನನ್ನ ಜಾಂಬು ಅಂತ ಹೌದೌದೌದು ನಾನು ಆದಿನಂದಿ ಬಸವಣ್ಣ ಹುಟ್ಟಿ ಬಂದ ಶಿಂಪಿ ಒಳಗೆ ಹುಟ್ಟಿ ಬಂದ ನಾನು ಆದಿನಂದಿ ಬಸವಣ್ಣ ನಿನ್ನ ಪಡಿಕೆ ಸಂಬಂಧ ಇಲ್ಲ ಆದಿನಂದಿ ಬಸವಣ್ಣನ ಅಪ್ಪ ಯಾರಪ್ಪ ಅಂದ್ರೆ ಶಿಲಾದ ಮಣಿ ಗುರುಗಳು ಆದಿನಂದಿ ಬಸವಣ್ಣನ ಅಪ್ಪನ ಹೆಸರು ಮಣಿ ಗುರುಗಳು ಇದು ಹಾ ಯಾವ ನೋಡ ತಂಗಿ ನಿನಗೊಂದು ಒಂದು ಮಾತು ಹೇಳ್ತಾನೆ ಕೇಳು ಯಾವ ಹೊಂಕಳ ಒಳಗಿಂದ ವಿಷ್ಣುನ ಹೊಂಕಳ ಒಳಗಿಂದ ನನ್ನ ಬ್ರಹ್ಮ ಉತ್ಪತ್ತಿಯಾಗಿ ಹುಟ್ಟಿ ಬಂದ ಯಾವ ನನ್ನ ಪರಮಾತ್ಮನ ಎಳಕಿನ ಭುಜದಿಂದ ವಿಷ್ಣು ಪರಮಾತ್ಮ ಹುಟ್ಟಿ ಬಂದ ಹೌದು ಇಲ್ಲಿ ನಿಮ್ಮ ಏನೇನು ಸಂಬಂಧ ಇಲ್ಲ ನಮ್ಮ ಅಪ್ಪ ದಕ್ಷಾಭ್ರಮ ಯಜ್ಞ ಕುಂಡಿ ಮಾಡೋ ಸಂದರ್ಭದಾಗ ಹೌದು ಅವಾಗ ನಿಮ್ಮ ಯಾರು ದಕ್ಷಾ ಬ್ರಹ್ಮಣ ಮಗಳು ದ್ರಾಕ್ಷಾಯಣಿ ಏನ್ ಮಾಡ್ತಾಳು ಮಾಡಿದ್ರು ದಕ್ಷಾ ಬ್ರಹ್ಮ ಎಲ್ಲಾರಿಗೆ ಆಮಂತ್ರಣ ಕೊಟ್ಟಿದ ದಕ್ಷ ಬ್ರಹ್ಮಗ ಅರವತ್ ಮಂದಿ ಹೆಣ್ಣು ಮಕ್ಕಳಿದ್ರು ಒಬ್ಬ ಗಂಡ ಸಮಗಾಯದ್ದ ಹೌದೌದೌದೌದು ಅವಾಗ ದಕ್ಷ ಬ್ರಹ್ಮ ಸೂರ್ಯಾಗ ಆಮಂತ್ರಣ ಕೊಟ್ಟ ವರ್ಣಗ ಆಮಂತ್ರಣ ಕೊಟ್ಟ ಭಗು ಆಮಂತ್ರಣ ಕೊಟ್ಟ ಲಕ್ಷ್ಮೀ ಸರಸ್ವತಿಗೆ ಆಮಂತ್ರಣ ಕೊಟ್ಟ ಕೊಟ್ಟಿಗೆ ಕೊಟ್ಟ ಎಲ್ಲ ನಿಮ್ ಯಾವಕ್ಕೆ ಅಂದ್ರೆ ಚಾಮುಂಡಿಗೆ ಆಮಂತ್ರಣ ಕೊಟ್ಟ ಹೌದೌದು ಎಲ್ಲಾರು ಬಾಂಧಕಿ ಅಂದ್ರೆ ದಕ್ಷಾ ಬ್ರಹ್ಮಣ ಯಜ್ಞದಾಗ ಬಾಂಧಕಿ ಎಲ್ಲಾರು ಕೂತಿದ್ರೆ ಸಭಾ ಹೆಂಗ್ ಕುಡಿಯೋದ್ ಹಿಂಗೆಲ್ಲಾ ಕೂಡಿದ್ರು ಅವಾಗ ಹೇಳ್ತಾನೆ ಪರಮಾತ್ಮ ಏ ದಕ್ಷಾ ಬ್ರಹ್ಮಣ ಮಗಳಿಗೆ ದ್ರಾಕ್ಷಾಯಣಿ ಏ ದ್ರಾಕ್ಷಾಯಣಿ ಅಲ್ಲ ನೀ ಎಂತ ಮಾಡದಿಯಮ್ಮ ಯಾಕಂದ್ರ ಕಳಿರ್ಲಾರ್ದ ಅವ್ರ ಮಣಿಗೆ ನೀ ಕಳಿಸಿ ಗಿತ್ತಿ ಆಗಿ ಹೋಗಬಾರದು ಯಾಕಂದ್ರ ದೊಡ್ಡ ನೀ ಯಾಕಂದ್ರ ಪತಿವರ್ತ ಧರ್ಮದಕ್ಕೆ ದಕ್ಕಿದಿ ಯಾಕಂದ್ರ ದ್ರಾಕ್ಷಿಣಿ ಅಂದ್ರ ಬಹಳ ದೊಡ್ಡ ಹೆಣ್ಮಾಗಳಿದ್ರು ಅದಕ್ಕಾಗಿ ನೀವ್ ಮಾಪು ನೀನು ಹೇಳಿಲ್ಲ ಅಂದ್ರೆ ನೀ ಹೋಗಬೇಡ ಜಾಗದಾಗ ಈಗ ಬಿಟ್ಟ ಈಕೀಗ ಏನ್ ಮಾಡಿದಪ್ಪ ಅಂದ್ರ ಆಮಂತ್ರಣ ಕೊಡುದು ಬಿಟ್ಟಿದ್ದ ಹೌದ್ ಆಮಂತ್ರಣ ನೀವ್ ಬರಾಕ ಹೋಗಬೇಡ ಅಂತ ಹೇಳಿ ಈಕೀಗ ಕೊಡ್ಲಾರ್ದು ಇವ್ರ ರವ್ ಹೋಗ್ಯಾಳ ಅಂದ್ರೆ ಇವ್ರ ರವ್ ಎಟ್ ಜೋಡ್ಲಿ ಹೊಡಿಬೇಕು ಸ್ಟೇಜ್ ಮೇಲೆ ನಿಮ್ಮ ನೀ ಹೋಗಿ ಕೇರಿಲ ಅಲ್ಲದ ಮಾತಾಡಿ ಕೇರಲಿಂದ ಹೋಗಿ ನೀಕ್ಕಿ ಅಂದ್ರ ನಿಮ್ಮ ಹೆಂಗ ದೊಡ್ಡ ಕೆ ನನಗೆ ವಿದ್ಯಾ ಅಲ್ಲಿ ಯಾಕೆ ಹೋದ್ರು ನೋಡ್ರಿ ಒಂದ್ ಮಾತಾದ್ರು ನೀವ್ ಹೇಳ್ತೀರಿ ಎಲ್ಲಿ ನಿಮ್ಮ ದೋಸ್ತ್ರ ಪಾಸ್ತ್ರ ಆಗಲಿ ಎಲ್ಲರೂ ಜಾತ್ರಿ ಕೇತರಿಗಿ ಹೋಗ್ತಿರ್ತಾರ ಎಲ್ಲರ ಒಂದು ಬ್ಯಾಟಿ ಮಾಡಿದಾಗ ಹೋಗ್ತಿರ್ತಾರ ಆ ಹೊತ್ನ ಹಿಂಗ ನಮ್ಮ ದೋಸ್ತ ಬ್ಯಾಟಿ ಮಾಡಿದಾಗ ನೀವೇನ್ ಹೇಳ್ತೀರಿ ಅವ್ ಮಗ ನನ್ ಹೇಳ ಹೇಳಿ ನಾಯಕ ಬರ್ಲಿ ಅ ನೀವ್ ಐತಿ ಕರಿಲಾರ್ದ ಇಕ್ಕಿ ಹೋಗಿ ಕೇರಿಂದ ಅಲ್ಲಿ ಅಂದ್ರೆ ದಕ್ಷಾ ಬ್ರಹ್ಮಣಿ ಕುಂಡದಾಗ ಕುಡ್ದಾಗ ಯವ್ರವ ದೊಡ್ಡ ಕೆಕಳೋ ಏನ ಸಣ್ಣ ಕ್ಯಾಕಾಳೋ ಏನ ಕಂಬಿ ಸುರೇಶ್ ಅವರ ತಳಗ್ ಬಿದ್ದು ಹೋಗ್ತಾಳೋ ಕೆಟ್ಟ ವಿಚಾರ ಮಾಡೋ ಅಂತ ಮಾತು ಅದಕ್ಕಾಗಿ ಮಾತಾರ ಮುಂದೆ ಏನ್ ಮಾಡಿದ ನನ್ನ ಪರಮಾತ್ಮ ಏನ್ ಅಂತ ಪವರ್ ಇತ್ತು ನನ್ನ ಅವಾಗ ಏನ್ ಮಾಡ್ತಾರೆ ಕೂತ್ಕೇರ ಮಗಲಿ ನಿಂತ ಕೇಳಿಂದ ಅಲ್ಲಾ ಕಾಯ್ತು ಅತ್ತ ಬಂದ ಪರಮಾತ್ಮ ನಿಂತ ಹೋಗಿ ಕೇಳಿಂದ ಅಯಜ್ಞ ಕುಂಡದಾಗ ಸುಟ್ಟ ಸಾತ್ ಹೋಗಿ ಬಿಟ್ಟು ಇವ್ರು ರವ್ ಹೌದೌದ ಜಗದ ಕೇರಿಂದ ಸುಟ್ಟ ಸಾತ್ಳು ಅಂದಾಗ ಪರಮಾತ್ಮಗೆ ಸಿಟ್ಟು ಬಂದು ಬಿಡಿತು ಏನ್ ಮಾಡ್ತಾನೆ ಅಣ್ಣಧಾರ ತೆಗೆದು ಬಿಟ್ಟ ಸ್ವಯಂ ಜ್ಯತಿ ಪರಮೇಣ ಮೂರನೇ ಕಣ ತೆಗೆದೇನು ಮಾಡಿದ ಜಡಿವಣ ತಗೊಂಡ ಜಟಾಯು ಬೀಸಿ ಬಿಟ್ಟ ಬೀಸಿದ ಕೂಡನೆ ಅಲ್ಲೋಲ ಕಲ್ಲೋಲ ಗಾಳಿ ಬಿರ್ರ ಗಾಳಿ ಬಿರ್ 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 ಬಿರ್ರ ಬಿರ್ರ ಬಿರೂ ಬೀಸಾಕಿ ಬಿಡಿತು ಹೌದೌದು ಹೌದು ಎಲ್ಲಾ ಬೆಟ್ಟ ಗುಡ್ಡಗಳು ಗಿಡ ಪರ್ವತಗಳು ಎಲ್ಲಾ ಏನಾಗ ಕತ್ತಿ ಬಿಟ್ಟು ಅಲ್ಲೋಲು ಕಲ್ಲೋಲಾಗಿ ತೇಲಿ ಪ್ರಾಣಿ ಪಕ್ಷಿಗಳು ಎಲ್ಲಾ ಬಿದ್ದು ಭೂಮಿ ತೆರೆ ಮೇಲೆ ಒಳ್ಳೆಯಡಕೈತೆ ಬಿಟ್ಟು ಹೌದು ಅವಾಗ ಏನಾಯ್ತಪ್ಪ ಅವಾಗ ಏನ್ ಮಾಡಿದ ಆ ಜಡಿ ಒಳಗಿಂದ ಯಾರು ಹುಟ್ಟಿ ಬಂದ್ರು ನಾನು ವೀರಭದ್ರ ಹುಟ್ಟಿ ಬಂದ ಶಾಸ್ತ್ರ ಸೂಚನಾಕ ವೀರಭದ್ರ ಹುಟ್ಟಿ ಬಂದ ಹಿಂದಾಗಡೆ ಏನ ತು ಯಾವ ನಮ್ಮ ಈ ತಾಯಿದ ಜಾತ್ರೆ ನಡ್ದದ್ ಚೌಡಮ್ ತಾಯಿ ಚೌಡಮ್ ತಾಯಿ ನಡ್ದ್ ಅವಾಗ ಏನಾಥ ಮಾಸ್ತಾರ ತಗದೇತ ದಕ್ಷ ಬ್ರಾಹ್ಮಣ ರುಂಡಾ ಹೊಡಿಬೇಕು ವೀರು ವೀರಭದ್ರನ ತಯಾರು ಮಾಡಿದ ಅನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದ್ ಹೌದ್ ಅವಾಗ ದಕ್ಷ ಬ್ರಾಹ್ಮಣ ರುಂಡ ಹೊಡಿಬೇಕಾಗಿತ್ತು ಹೊಡೆದ ಸಂದರ್ಭದಾಗ ಮಾತ್ ವಿಚಾರ ಮಾಡಿದ ಇವ್ರವದಲ್ರಿ ಚೌಡೇಶ್ವರಿ ತಾಯಿನ ಹಿಂದಾಗಡೆ ಮಾತ್ರ ಜಡಿ ಒಳಗೆ ಉತ್ಪತ್ತಿ ಮಾಡಿಸಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ದಕ್ಷಾ ರಗತ ರಗತವಾದ ಹಣಿ ಮೇಲೆ ಬಿದ್ದರೆ ನೂರಾರು ಕೋಟಿ ಮಂದಿ ದಕ್ಷಾ ಬ್ರಹ್ಮರು ಹುಡುಕಿದ್ರು ಅದಕ್ಕಾಗಿ ತಂಗಿ ತಂಗಿಂತ ಎಲ್ಲ ನಮ್ಮ ಮಾಪುಗಳು ಮಾಡ್ಕೋತ ಬಂದಾರ ನಿನ್ನ ಕರೆ ಕರೆ ನೀನು ಹೆಣ್ಣನ್ನುವಂತ ವಸ್ತು ಎಂತಾದ ಭೂಮಿ ತೇರಿ ಮ್ಯಾಗ ನೀ ಹೇಳಬೇಕು ಈ ಭೂಮಿ ಹೆಂಗ ಅಂತ ಹೇಳ್ತಾನೆ ಕೇಳ ಹೌದೌದು ಜಾಂಬು ಅಂತ ಏಳು ಮಂದಿ ಮಕ್ಕಳಿದ್ರು ಹೌದೌದ್ ಜಾಂಬು ಅಂತ ಏಳು ಮಂದಿ ಯಾರು ರಕ್ತ ಮಣಿ ಬಿಗುಮಣಿ ಹೆಪ್ಪ ಮಣಿ ತಾಟಕ್ ಮಣಿ ನಾಟಕ ಮಣಿ ಹುಗುಮಣಿ ಹೌದ ಈ ಏಳು ಮಂದಿ ಮಕ್ಕಳದಿಂದ ಏನಾಗಬೇಕಾಗಿತ್ತು ಭೂಮಿ ತಯಾರಾಗಿ ಎಲ್ಲಾ ಜಗತ್ ನಿರ್ಮಾಣ ಆಗಬೇಕಾಗಿತ್ತು ಈ ಏಳು ಹೌದು ಹೌದೌದ್ ಇವ್ರವು ಯಾವಕ್ಕೆ ಬಾದ್ರೆ ಜಾಂಬುವಂತಿ ಏನು ಮಾಡ್ತಾಳ ಜಾಂಬುವಂತಿ ಏಳು ಮಕ್ಕಳ ಹಡದ್ ಬಿಟ್ಟು ಹೋಗಿ ಬಿಟ್ಲು ಇವ್ರವು ಹೋಡಿಕೆ ಬಿಟ್ಟು ಹೋಗ್ಬಿಟ್ಲಿಕ್ಕಿ ಇವ್ರ ಇವ್ರವು ಬಿಟ್ಟು ಹೋದ್ಳು ಹಾದಾಗ ವಿಚಾರ ಮಾಡಿದ ಜಾಂಬುವಂತ ಏ ಪರಮಾತ್ಮ ಅಲ್ಲ ಈ ನನ್ನ ಇರ್ತಕ್ಕಂತ ಹೆಣತಿ ಬಿಟ್ಟು ಹೋಗಿ ಬಿಟ್ರು ಅಂದಾಗ ಹೇಳ್ತಾನೆ ಪರಮಾತ್ಮ ಏ ಜಾಂಬು ಅಂತ ಯಾಕೆ ವಿಚಾರ ಮಾಡ್ತೀವೋ ಎಂತ ಹೆಂಗಸರು ಒಂದು ಕ್ಷಣದಾಗ ಕೋಟಿ ಗಟ್ಟಲೆ ಉತ್ಪತ್ತಿ ಮಾಡ್ತಾನಂದ ಎಷ್ಟು ಪಡಿಕೆಗಳು ಹಾದ್ರೆ ಏನು ಎಟ್ ಹೆಂಗರು ಏನು ತಯಾರು ಮಾಡೋದ್ರ ವಿಚಾರ ಮಾಡಬೇಡ ಏಳು ಮಂದಿ ಮಕ್ಕಳಿಗೆ ಅನ್ನ ನೀರ ಕೂಳನ ಸಾಕಿ ಸಲಮಾವುದನ್ನ ಯಾಕೆ ವಿಚಾರ ಮಾಡ್ತೀಯ ನನ್ನ ಪರಮಾತ್ಮ ಅವಾಗ ಏನ್ ಮಾಡ್ತಾನಪ್ಪ ಅವಾಗ ಏನಾಯ್ತು ಇಬ್ರು ಕುಡಿಕೆನಿಂದ ಮಾತಾಡಕ ಪರಮೇಶ್ವರ ಜಾಂಬು ಅಂತ ಆದಿನಂದಿ ಬಸವಣ್ಣ ಹತ್ತಿ ಬಿಟ್ಟ ಬೆಟ್ಟ ಭೂಮಿ ತಯಾರ ಮಾಡ ಈ ಮಾತು ಮಾತಾಡಿದ್ರೆ ಇನ್ನೊಬ್ರಿಗೆ ಗುರುತಾಗಬಾರದು ಕದ್ದಿಲಿ ಮಾತಾಡಿಕೊಂಡು ಯಾರಿಗೂ ಗುರುತಾಗಬಾರ್ದು ಈ ಬಸವಣ್ಣ ಗುರುತಾ ಎಲ್ಲಾ ಕಡೆ ಅಂತ ಸ್ಥಾನ ಇಬ್ಬರು ಮಾತಾಡ್ತಿದ್ರು ಅವಾಗ ನೋಡ್ರಿ ಪೈಲೆ ಪ್ರಥಮದಾಗ ಪ್ರಾಣಿಗಳು ನಾವು ಹೆಂಗ ಮಾತಾಡ್ತಿದ್ವಿ ಹಂಗೆ ಮಾತಾಡ್ತಿದ್ವು ಪ್ರಾಣಿಗಳು ಎಲ್ಲ ಬಸವಣ್ಣ ಅವಾಗ ಏನ್ ಮಾಡಿದ ಬಾಂಧಕಿಯಿಂದ ಆ ಆದಿನಂದಿ ಬಸವಣ್ಣ ಬಾಂಧ ಕಿವಿ ಕೋಟಿ ಹೇಳಕ್ ಹತ್ತಿದ ಎಲ್ಲಾ ಗುರುತಾಗಿ ಬಿಡಿತು ನಾನು ಸ್ವಯಂ ಸ್ವತಿ ಪರಮಾತ್ಮ ಏನು ಹೋಗಿ ಎಲ್ಲಾರಿಗೆ ಡಂಗಳ ಬಿಡಿತಾನ ಅಂತ ತಿಳ್ಕೊಂಡ್ ಏನ್ ಮಾಡಿಬಿಟ್ಟ ಅವಾಗ ಶಾಪ ಕೊಟ್ಟು ಬಿಟ್ಟ ಅವಾಗ ಬಾಯಿ ಹೋಗಿಬಿಡಿತು ಮೂಕ ಬಸವಣ್ಣ ಅಂತ ಹೇಳಿ ನಾಮಕರಣ ಬತ್ತು ಮುಂದೆ ಏನಾತ್ ಹೇಳ್ತಾನ ಕೇಳತಂಗಿ ಎದ್ದವ್ರು ಒಟ್ಟು ನಮ್ಮ ಅವ್ರದಾರ ಮತ್ತ ಒಟ್ಟು ಗಂಡಿನ ವಿಷದವ್ರದಾರ ಇವ್ರು ಏಳು ಮಂದಿ ಏನದಾರಲ್ಲ ಮಹಿಳೆ ಪ್ರಥಮದಾಗ ಮೂರು ಮಂದಿ ಇದ್ದವ್ರು ನಮ್ಮ ಅಪ್ಪಗಳದಾರ ಮತ್ತ ನೀರ್ ನಿ ಹೆಣ್ಣ ಅಂದಿ ಮತ್ತ ನೀ ಹೆಣ್ಣ ಅಂದಿ ಅಂದ್ರ ಮಗಳ ನಿನ್ನ ಡಪ್ಪರ್ ಏನೋ ಕೂತ ಮತ್ತ ಸ್ಟೇಜ್ ಮ್ಯಾಗ ಇಲ್ಲಿ ನೀರ್ ನೀ ಹೆಣ್ಣ ಹೇಳಿಕೊಂಡ ಸಿದ್ಧಾಂತ ಮಾಡಿ ಹೋಗಬೇಕು ಅಂತ ನೀರ್ ಗಂಡ ಐತ ವೇದ ಪುರಾಣ ಶಾಸ್ತ್ರ ಬದ್ಧವಾಗಿ ನಾ ಹೇಳಿ ಹೋಗಬೇಕು ಅಂತ ಹೌದ ಅವಾಗ ಮಾಸ್ತಾರ ಏನಾಯ್ತು ಏನಾಯ್ತು ಪೈಲೆ ಪ್ರಥಮದಾಗ ರಕ್ತ ಮುಣಿನ ಕೋದ್ರು ಹೌದ್ ರಕ್ತ ಮುಡಿನ ಕೋದ್ರು ರಕ್ತ ಮುಡಿನ ಕೋದಾಗ ನೀರ್ ಏನಾಗಿ ಬಿಡ್ತು ಕೆಪಾಗ ರಕ್ತ ಆಗಿ ಬಿಡ್ತು ಹೌದ್ ಹೌದಲ್ಲ ಹಿಂದಾಗಡೆ ಪರಮಾತ್ಮ ಏನ್ ಮಾಡಿದ ಹಾಲು ಮುಣಿನ ಕೋದ ಹಾಲು ಮುಣಿನ ಕೋದಾಗ ಎಲ್ಲ ಕೆಂಪಾಗ ರಕ್ತ ಒಟ್ಟು ಹಾಲಿನ ಆಕಾರ ಬಿಳಿ ಶುಭ್ರವರ್ಣ ಆಗಿ ಬಿಡಿತು ಬಿಳಿದಾಯ್ತು ಅವಾಗ ಬಿಳಿ ಶುಭ್ರವರ್ಣ ಆಯ್ತು ಅವಾಗ ಏನ್ ಮಾಡಿದ ನಮ್ಮ ಮಾಪ ಬಿಗು ಮುಣಿನ ಕೋದ ಭೂಮಿ ಎಲ್ಲ ಬಿಕ್ಕೋಳಾಕ ಹತ್ತಿ ಬಿಡಿತು ನೋಡ್ರಿ ಅವಾಗ ಹೌದವ ಗಟ್ಟಿ ಆಡಕ್ ಗಟ್ಟಿ ಆಗಕೈತು ಬಾದಿಕೇನ ಮಾಪ ಬಸವಾಣ ಬಾದಿಕೇನು ಹೆಪ್ಪ ಕೊಟ್ಟ ಭೂಮಿ ನಂಗ ಬಿಗದ ಕೇರಿಂದ ಏನಾಗಿ ಬಿಡಿತು ಭೂಮಿ ಏನಾಗಿ ಬಿಡಿತಪ್ಪ ಅಂದ್ರೆ ತಯಾರಾಗಿ ಬಿಡಿತು ಆ ಬಿಕ್ಕೊಂಡ ತಯಾರಾಯ್ತ ಅವಾಗ ತಂಗಿ ಇದು ಪೈಲೆ ಪ್ರಥಮದಾಗ ಆದದ್ ಯಾವಾರ ಹಿಂಗದ ಹೌದೌದ ಇದನ್ನ ತಯಾರು ಮಾಡಿದವ್ ನಮ್ಮಪ್ಪ ಹೆಪ್ಪ ಕೊಟ್ಟವ ನಮ್ಮಪ್ಪ ಮೂರು ಮಂದಿ ಇದ್ದವ್ರ ನಮ್ಮ ಅಪ್ಪಗಳು ಹೌದು ಇದನ್ನ ನೀ ಏನ್ರ ಸುಳ್ಳು ಮಾಡಿ ಹೇಳಕಿದ್ಯಂದ್ರ ನಿಮ್ಮ ಒಂದು ನೀ ಬೆಳಿಸಿ ಹೇಳಕಿದ್ಯಂದ್ರ ಇದನ್ನ ಸುಳ್ಳು ಮಾಡಿ ನೀ ಹೇಳಬೇಕು ಹಾ ಅವ್ರ ಯಾರ್ಯಾರು ಮಾಡ್ಯಾರ ಹಿಂಗ ಹೇಳ್ಬೇಕು ನೀ ಉಲ್ಟಾ ಪಲ್ಟಿ ಏ ಶರೀರ ಕೋದ್ ರಕ್ತ ಮಾಡ್ಯಾರ ಶರೀರ ಕೋ ಭೂಮಿ ಮಾಡ್ಯಾರ ಇದನ್ನ ಹೇಳಿದ್ರ ನಾ ಹಾ ಹಾ ಇಲ್ಲಿ ನನಗ ನಿನಗ ವಾಕ್ವಾದ ಏನ್ ಬಿದ್ದದ ಸೀರಿದು ಹಾ ಯಾವಾರು ಬಿದ್ದದ ಸೀರೆ ಇಲ್ಲಿ ನಿಮ್ ಮವುಗಳು ಹೆಣ್ಣಿನ ವಂಶದವ್ರ ಯಾರು ಇದ್ರಂದ್ರ ಇದನ್ನ ಮಾಡಿದ್ರ ಅಂದ್ರೆ ನಿಮ್ ಹೆಣ್ಣಿನ ನೀ ಹೇಳ್ಬೇಕು ಭೂಮಿ ಅಂತ ನಮ್ಮ ಅಪ್ಪಂದ ಇದು ನಂದಾತ್ ಹಾ ಎಣ್ಣೆ ಶರೀರ ಹೌದೌದು ಹೌದೌದು ಈ ಶರೀರ ತಯಾರು ಮಾಡಬೇಕಾದ್ರೆ ನಮ್ಮ ಮಾಪು ಪೈರೇ ಪ್ರಥಮದಾಗಿ ಏನ್ ಮಾಡಿದ ತತ್ವಗಳು ತೇಜ ವಾಯು ಆಕಾಶ ಅನ್ನೋ ಹಂತ ಐದು ತತ್ವದಿಂದ ಇಪ್ಪತ್ತೈದು ತತ್ವ ತಯಾರ ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಈ ಶರೀರ ಒಳಗೆ ಏನ್ ಮಾಡಿದ ನಾಲ್ಕು ಭಾಗಗಳ ನಾಲ್ಕು ಭಾಗಗಳನ್ನು ಹೆಂಗ ಮಾಡಿದ ಒಂದು ಸ್ಥೂಲ ದೇಹ ಒಂದು ಭಾಗ ಮಾಡಿದ ಸೂಕ್ಷ್ಮ ದೇಹ ಎರಡು ಭಾಗ ಮಾಡಿದ ದೇಹ ಮೂರು ಭಾಗ ಮಾಡಿದ ಮಹಾಕಾರಣ ದೇಹ ನಾಲ್ಕು ಭಾಗ ಮಾಡಿದ ಒಳಗ ಒಂದೊಂದಕ್ಕ ಒಂದೊಂದಕ್ಕ ಭಾಗದ ಒಳಗ ತತ್ವಗಳ ತಯಾರ ಮಾಡಿದ ನನ್ನ ಸ್ವಯಂ ಜ್ಯೋತಿ ಪರಮ ಹೆಂಗ್ರಪ್ಪ ತತ್ವಗಳ ತಂಗಿ ಹಿಂಗ್ ಒಂದು ಆಧಾರ ಹಿಡಿದು ಒಂದು ಲೇಖಬದ್ಧವಾಗಿ ನಿನಗೆ ಪಂಚಕರ್ಣಿ ಅಧ್ಯಾತ್ಮ ತಿಳಿಸಿ ಹೇಳ್ತಾನೆ ಕೇಳು ಹೌದೌದೌದು ಅವಾಗ ಏನಾತ ಮಸ್ತಾರ ಕೃತಾವಿಗದೊಳಗ ಹ ಕೃತಾವಿಗದಾಗ ಎಟ್ಟಿತ್ತಪ್ಪ ಅಂದ್ರೆ ಕೃತಾವಿಗದ ಆವೇಶ ಹದಿನೇಳು ಲಕ್ಷದ ತೊಂಬತ್ತಾರು ಸಾವಿರ ವರ್ಷ ಇತ್ತು ಕೃತಾವಿಗದ ಆವೇಶ ಹೌದೌದೌದು ಏನ ತ್ರೇತಾವಿಗದ ಆವೇಶ ಎಟ್ಟಿತ್ತು ಅವಾಗ ಎಷ್ಟಾಯ್ತ ತ್ರೇತಾಯುಗದ ಆಶ್ಯ ಹನ್ನೆರಡು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ತ್ರೇತಾಯುಗದ ಆವಿಷ್ಯ ಇತ್ತು ದ್ವಾಪಾರ ಯುಗಕ್ಕೆ ಎಷ್ಟು ದ್ವಾಪಾರ ಯುಗಕ್ಕೆ ಎಂಟು ಲಕ್ಷದ ಅರವತ್ನಾಲ್ಕು ಸಾವಿರ ವರ್ಷ ದ್ವಾಪಾರ ಯುಗದ ಆವಿಷ್ಯ ಈ ಕಲಿವುಗದ ಆವಿಷ್ಯ ಎಟ್ಟ ಈ ಕಲಿವಿಗದ ಆವಿಷ್ಯ ಎಟ್ಟೈತಿ ಅಂದ್ರೆ ಯುಗದ ಆಶ್ಯ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ವರ್ಷ ಕಲಿವಿಗದ ಆವಿಷ್ಯದ ಹೌದೌದೌದು ಈಗ ಕಲಿವಿಗ ಆಯುಷದೊಳಗ ತಂಗಿ ಎಟ್ಟು ವರ್ಷ ಆಗ್ಯದ ಎಷ್ಟು ವರ್ಷ ಕಳೆದ ಎಂಟು ವರ್ಷ ಹಾ ಬಾಕಿ ಉಳದಿ ಸರಿ ಾಗ ತಂಗಿ ಹತ್ತು ವರ್ಷ ಮುಗಿದ ಕೇರಿಂದ ಒಂಬತ್ ನೂರ ತೊಂಬತ್ತೊಂಬತ್ತು ವರ್ಷ ರನ್ನಿಂಗ್ ಚಾಲ್ತಿ ನಡೆದ ಈ ಕಲಿಯುಗದ ಆವಿಷ್ಯ ಯುಗಗಳ ಆವಿಷ್ಯ ಆತು ಏನು ಮಾನವರು ಎಟ್ಟಿದ್ರು ಕೃತ ಯುಗದ ಎಂಟು ವರ್ಷದವರಿದ್ರು ಮಾನವ ಕೃತಾಯುಗದಾಗ ಮಾನವರ ಆವಿಷ್ಯ ಒಂದು ಲಕ್ಷ ಇತ್ತು ಕ್ರೇತಾಯುಗದಾಗ ಮಾನವರ ಆವಿಷ್ಯ ಹತ್ತು ಸಾವಿರ ವರ್ಷ ಇತ್ತು ಹೌದ್ ಹೌದ್ ಅಂದ್ರೆ ಹತ್ತಕ್ಕ ಹತ್ತಕ್ಕ ಹತ್ತು ಹತ್ತ ಕಡಿಮೆ ಹಾಕೊಳಾ ಬರಕ್ ಆಯ್ತು ದಾಪಾರುಗಕ್ಕೆ ಎಷ್ಟ್ರಿ ದ್ವಾಪಾರ ಯುಗಕ್ಕೆ ಬಂದ ಕೇರಿಂದ ಒಂದು ಸಾವಿರ ವರ್ಷ ಆಯ್ತು ಈ ಮಾನವರ ಆಯುಷ್ಯ ಈ ಸದ್ಯ ಕಲಿವಿಗದಾಗ ಬಂದ ಪ್ರೆಸೆಂಟ್ಲಿ ಎಟ್ ನಡೆದ ಸದ್ಯದಾಗ ಪ್ರೆಸೆಂಟ್ಲಿ ಕಲಿವಿಗದೊಳಗ ಒಂದ್ ನೂರು ಆಯುಷ್ ನಡೆದ ಈ ಕಲಿವಿಗದ ಮಾನವರ ಆವಿಷ್ಯ ಕೃತಾಯುಗದಾಗ ಎಟ್ಟು ಮರದ ಮನುಷ್ಯರಿದ್ರಿ ಎಷ್ಟು ಮಂದ ಕ್ರತಾಯುಗದೊಳಗ ಇಪ್ಪತ್ತೆಂಟು ಮರದ ಮನುಷ್ಯರಿದ್ರು ತ್ರೇತಾಯುಗದಾಗ ಹದಿನಾಕ ಮರದವ್ರೆ ಮಳದವರಾದ್ರು ದ್ವಾಪಾರ ಯುಗದಾಗ ಏಳು ಮಳದವರಾದ್ರು ಹೌದೌದೌದ ಈ ಸದ್ಯದಾಗ ಬಂದ ವಿದ್ಯಾ ಈ ಕಲಿವಿಗದಾಗ ಬಾಂದ ನಿನ್ನ ಮಳದ್ಲೆ ನೀ ಮೂರುವರಿ ಮಳ ಆಗಿ ಕೇರಿಂದ ಮಾತ ನಿನ್ನ ಮಳಲ್ಲೇನೆ ಮಾತ ಈ ಮೂರುವರಿ ಮಳದ ಒಳಗ ಇದ್ರ ಒಳಗ ನಮ್ಮ ಅಪ್ಪ ಏನ್ ಮಾಡ್ಯಾನ ನಾಲ್ಕ ಭಾಗಗಳನ್ನ ಮಾಡಿಟ್ಟಾನ ನಾಲ್ಕ ಭಾಗಗಳನ್ನ ಮಾಡಿಟ್ಟಾನ ಹೌದೌದು ಹ್ಯಾಂಗ್ ಹ್ಯಾಂಗ್ ಭಾಗಗಳನ್ನ ಐದು ತಯಾರು ಮಾಡಿದ ಜ್ಞಾನೇಂದ್ರಿಗಳನ್ನ ಐದು ತಯಾರು ಮಾಡಿದ ಕರ್ಮೇಂದ್ರಿಗಳನ್ನ ಐದು ತಯಾರು ಮಾಡಿದ ದಶೇಂದ್ರಗಳನ್ನ ಹತ್ತು ತಯಾರು ಮಾಡಿದ ನಮ್ಮ ಅಪ್ಪ ಹೌದೌದು ಹೊಡಿ ಹುಲಿ ಹಿಂಗ ಇಲ್ಲಿ ನಿಮ್ಮ ಅವನು ಪಡಿಕೆ ಸಂಬಂಧ ಇಲ್ಲಿ ಸೀರಿ ಇಲ್ಲ ಗಾಗ್ರಿ ಇಲ್ಲ ಜಂಪರ್ ಏನೇನು ಇಲ್ಲ ಅವಾಗ ದಶಾಂದ್ರಿಗಳಂದ್ರೆ ಯಾರ್ಯಾರು ಹೇಳ್ತಾರೆ ಕೇಳ ತಂಗಿ ಈ ಒಳಗ ಏನೈತಿಪ ಅಂದ್ರ ಹತ್ತು ಅದಾವ ಈ ಶರೀರ ಒಳಗ ಈ ಹತ್ತು ಸ್ಥಾನದ ಒಳಗೆ ನಾ ಮಾಪುಗಳ ಕಾಯಕ ಮಾಡ್ತಾರ ನಿನ್ ಜಿಂಗ್ರಿ ಬಿಲ್ಲಿ ಆಟ ಈ ಶರೀರದೊಳಗೆ ಅಲ್ಲಿ ಯಾರು ಮಾಡ್ತಾರೆ ಹೇಳ್ತಾನೆ ಕೇಳುವ ನಾನು ಯಮ ಅದಾನ ರುದ್ರದಾನ ಕುಬೇರದಾನ ವರುಣ ಅದಾನ ಸೂರ್ಯ ಅದಾನ ಅಗ್ನಿ ಅದಾನ ಈಶಾನ್ಯ ಅದಾನ ಯಾವ ನನ್ನ ಗಾಳಿ ದೇವದಾನ ಯಾವ ಇದ್ರ ಒಳಗೆ ಶರೀರದಾಗ ಬಂದು ಕೇಳಿದ ದಶೇಂದ್ರಿಗಳನ್ನ ತಯಾರು ಮಾಡ್ಯಾನ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಹೌದೌದೌದ ವಿದ್ಯ ಆ ದಶೇಂದ್ರಿ ಒಳಗ ನಿನ್ನ ಶರೀರದೊಳಗೆ ನಮ್ಮ ಮಾಪ ವಾಪ ಕೆಲಸ ಮಾಡ್ಲಿಲ್ಲ ಅಂದ್ರ ಏನಾಗುತ್ತದ ತಂಗಿ ನಿನ್ನ ಬ್ಲಡ್ ಪ್ರೆಷರ್ ಆಗುದು ಕಡಿಮೆ ಆಗ್ತದ ಉಸಿರಾಟ ಕಡಿಮೆ ಆಗ್ತದ ಎಲ್ಲಾ ಕ್ರಿಯಾಚರಣೆ ಬಂದ್ ಆಗಿ ಹೋಗ್ತದೆ ನೀ ಊಟ ಮಾಡಿರ್ತಕ್ಕಂಥದ್ದು ನೀನು ಒಟ್ಟು ಎಲ್ಲಾ ಒಳಗ ಪಚನ ಕ್ರಿಯೆ ಮಾಡೋದಾಗಲಿ ಒಳಗ ನೀರು ಕುಡದಂತ ಪಚನ ಕ್ರಿಯೆ ಮಾಡೋದಾಗಲಿ ಏನೇನ ತಿತ್ತಿ ಉಣಿತಿ ಏನೇನು ಮಾಡಿತಿಲ್ಲ ಎಲ್ಲಾ ಕಾಯಕ ಮಾಡಕ್ಕ ಒಟ್ಟು ನಮ್ಮ ಅಪ್ಪಗಳ ದಶೇಂದ್ರಗಳನ್ನ ನಮ್ಮ ಅಪ್ಪನು ಅಧಿ ದೇವತೆಗಳನ್ನ ಮಾಡಿರ್ತಾನ ಹೌದೌದು ಇದ್ರ ಒಳಗ ನಿಮ್ಮ ಅವನ್ ಏನರ ಪಾಲ್ ಇತ್ತಂದ್ರ ಮುಂದಿನ ಸಂದಿನ ಇದನ್ನ ಸುಳ್ಳು ಮಾಡಿ ನೀ ಪೂಜಬೇಕಷ್ಟೇ ಗಾಳಿ ಕಪ್ ಮಾಡಿ ನೋಡಿಕಿದ ತಂಗಿ ಹಿಂಗೆ ಎಲ್ಲಾ ನಮ್ಮ ಅಪ್ಪ ತಯಾರು ಮಾಡಿ ಕೇಳಿದ್ರೆ ಶರೀರ ನಿರ್ಮಾಣ ಮಾಡಿದ ಹೌದೌದು ಇಲ್ಲಿ ಸ್ಥೂಲ ದೇಹದಾಗ ಎಟ್ಟ ತಯಾರು ಮಾಡಿದ ತತ್ವಗಳು ಹ್ಯಾಂಗ ತಯಾರ ಮಾಡಿಲ್ಲಪ್ಪ ಈ ಸ್ಥೂಲ ದೇಹದಾಗ ತತ್ವಗಳು ಎಟ್ಟಿಟ್ಟ ಮೂವತ್ತಾರು ತತ್ವಗಳು ಮಾಡಿದ ನನ್ನಡ ಸ್ವಯಂ ಜ್ಯೋತಿ ಪರಮಾತ್ಮ ಇದು ಸೂಕ್ಷ್ಮ ದೇಹದ ಸೂಕ್ಷ್ಮೇಹದ ತತ್ವ ತಯಾರು ಮಾಡಿದ ಈ ಸೂಕ್ಷ್ಮ ದೇಹದಾಗ ಏನ್ ಮಾಡಿದ ಹದಿನೇಳು ತತ್ವಗಳನ್ನ ಇಟ್ಟ ಸ್ವಯಂ ಜ್ಯೋತಿ ಪರಮಾತ್ಮ ಹೌದೌದು ಎಟ್ಟು ತತ್ವಗಳು ತಯಾರ ಮಾಡಿದ ಈ ಏಳು ತತ್ವಗಳು ತಯಾರು ಮಾಡಿದ ನಮ್ಮ ಅಪ್ಪ ಪರಮಾತ್ಮ ಹೌದೌದು ಮಹಾ ಮಹಾಕಾರಣ ದೇಹದೊಳಗೆ ಏನ್ ಮಾಡಿದ ಶೂನ್ಯಕಾರ ಇಟ್ಟ ನನ್ನಡ ಸ್ವಯಂ ಜ್ಯೋತಿ ಪರಮಾತ್ಮ ತಂಗಿ ಇದು ಪಂಚಕರ್ಣಿ ಆತ್ಮಿ ಅಂತ ಹೇಳ್ತಾರಾ ಇದು ಇದು ಏನು ಬಂಧಕೇಂದ್ರ ಜೀವ ಹೆಂಗೆ கூடுತದ ಜೀವ ಹೆಂಗೆ ಹೊಯ್ಕೋತ ಹೋಗತದ ಹೊರಗಣ್ಣು ಅಂತ ಇಲ್ಲಿ ಯಾವರ ಬೇರೆ ಅದ ಹಾ ಹಾ ತಂಗಿ ನಿನಗೆ ಎಲ್ಲಾ ಹೇಳಬೇಕಾದ್ರು ನೋಡು ಇವತ್ತ ನಾ ಹೆಂಗ ಯಾವಾರ ಮಾಡಕತ್ತಿಲ್ಲ ಮುಂದಿನ ಸಂದನಾಗ್ ನೀ ಯಾವಾರ ಮಾಡಬೇಕು ಆ ಬಾಂದ ಇಲ್ಲ ನೀ ಮಲ್ಲಕ್ಕ ಕಲ್ಲಕ್ಕ ಮಲ್ಲಕ ಖಲ್ಲಕ ಇವತ್ತ ಮಗಳ ನಿನ್ನ 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 ಪಾತಾಳಕ ತೊಳ್ದ ಹೋಗತನೆ ಇದ ಕರಾರ ಕಂಡೀಷನ್ ನಾನು ಇವತ್ತ ನನಗ ನಿನಗ ಶಿವಶಕ್ತಿ ವಾಕ್ವಾದ ನಡೆದದ ಅಂದ್ರಣ ಹಾ ಹಾ ಇವತ್ತ ನಿಮ್ಮ ಅಪ್ಪ ನಿಮ್ಮ ಅವ್ವನ ವೇದವತ್ತಿನ ಹಿಡ್ಕೊಂಡ್ ಕೇಂದ್ರ ನಿಮ್ಮ ಅವ್ವನ ನೀ ದೊಡ್ಡಕ್ಕೆ ಮಾಡಬೇಕು ಹೌದು ಪಾರ್ವತಿ ಲಕ್ಷ್ಮಿ ಗಿರಿಜಾ ದ್ರಾಕ್ಷಾಏನಿ ನಿಮ್ ಏದ ಲಕ್ಷ್ಮಿ ಲಕ್ಷ್ಮೀ ಸೀತಾ ಅಹಿಲ್ಯ ಮಂಡೋದರಿ ತಾರಾ ಹೌದು ಯಾವಕ್ಕೆ ನಿಮ್ಮ ಗಾಂಧಾರಿ ಆಗ್ಲಿ ಮತ್ತೆ ದ್ರೌಪದಿ ಆಗ್ಲಿ ನಾನು ಬಿಟ್ಟು ಯಾವಾರ ಮಾಡಿದ್ರ ಅಂದ್ರೆ ಇವತ್ತು ಬಾಂಧ ನೀವು ಸ್ಟೇಜ್ ಮ್ಯಾಗ ಪೂಸಬೇಕು ನೀ ಬಾಂಧಕಿಯಿಂದ ಹೋಗಿ ಹುಲ್ಲಾಗ ನಾಯಿ ಹೋಗಿ ತಿಂದಂಗ ಕಚಾ ಕಚಾ ತಿಂದು ಯಾವಾರ ನಿನ್ನ ಸರಳವಾಗಿ ಬಿಡಂಗಿಲ್ಲ ನೀ ನಾಳಕ್ ಹೋಗಿ ಮುಟ್ಟುದು ಬಹಳ ದುಸ್ತಾರ ಈ ಹುಡುಗನಕ್ಕೆ ಅದಕ್ಕಾಗಿ ಮಸ್ತಾರ ನಡಿಲಿಂದ ಬಹಳ ಬಹಳ ಯಾವ